ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಪ್ಪ ಊಟ ಮಾಡೋರಂತೆ ಬನ್ನಿ. ಯಾಕಪ್ಪ ನನ್ ಜೊತೆ ಮಾತಾಡಲ್ವಾ? ನನ್ಮೇಲೆ ನಿಮ್ಗೇನಪ್ಪ ಕೋಪ? ಒಬ್ಳೆ ಮನೆಗ್ ಬಂದಿದ್ದೀನಿ, ಏನಮ್ಮ ವಿಷಯ ಅಂತ ಅಕ್ರೆಯಿಂದ ಒಂದ್ ಮಾತು ಕೇಳಲ್ವಾ ಅಂತ ತಪ್ಪ ನಾನ್ ಏನಪ್ಪ ಮಾಡಿದ್ದೀನಿ? ತಪ್ಪ ಮಾಡಿದ್ಯಾ? ಇದಕ್ ಮುಂಚೆನೆ ನಾನ್ ನಿಂಗೊಂದ್ಸರಿ ಹೇಳಿದ್ದೆ, ಮರ್ತು ಬಿಟ್ಟಿದ್ಯಾ? ಏನ್ ಹೇಳಿದ್ರಿ ಅಪ್ಪ? ನೀನು ಈ ಮನೆಗೆ ನಿನ್ ಗಂಡನ್ ಜೊತೆ ಬರೋದಾದ್ರೆ ಧಾರಾಳವಾಗಿ ಬರ್ಬಹುದು, ಎಷ್ಟು ದಿನ ಬೇಕಾದ್ರೂ ಇರ್ಬಹುದು, ಆದ್ರೆ ಒಬ್ಳೆ ಮಾತ್ರ ಬರೋ ಹಂಗಿಲ್ಲ ಅಂತ ಹೇಳಿದ್ದೆ, ಹೌದಾ? ಹೇಳಿದಿರಾ ಅಪ್ಪ? ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಪರಿಸ್ಥಿತಿ ನಾನು ಇವಾಗ ಬರೋ ತರ ಮಾಡ್ಬಿಡ್ತು. ಏನಂತ ಪರಿಸ್ಥಿತಿ? ಅದ್ ಎಂಥದ್ದೇ ಇದ್ರು ನೀನ್ ಅಲ್ಲೇ ತಾನೇ ಇರ್ಬೇಕು. ಇಲ್ಲಿಗೇನಕ್ ಬಂದೆ? ಏ ದೀಪು, ನಿನ್ನ ಕೇಳ್ತಿರೋದು, ಹೇಳೋ ನಿನ್ಗೂ ನಿನ್ ಗಂಡಗೂ ಏನಂತ ಸಮಸ್ಯೆ ಬಂತು ಅಂತ. ಅಪ್ಪ ಅವ್ರಿಗೂ ನನ್ಗೂ ಯಾವ ಸಮಸ್ಯೆನೂ ಇಲ್ಲ ಅಪ್ಪ, ಅವ್ರ ದೇವ್ರಂತ ಮನುಷ್ಯ, ನನ್ನ ಹತ್ರ ಜೋರಾಗಿ ಕೂಡ ಮಾತಾಡೋದಿಲ್ಲ. ನನಗೇನಾದ್ರೂ ತೊಂದ್ರೆ ಆದ್ರೆ ಅವ್ರು ಹಿಂಸೆ ಪಡ್ತಾರೆ. ಮತ್ತೇನು ಕಮ್ಮ ಬಂದೆ ಇಲ್ಲಿಗೆ? ಅದಕ್ ಕಾರಣ ನಮ್ಮನೆ ಜನನೇ ಅಪ್ಪ. ಏನು ನಮ್ಮನೆ ಜನನ? ಯಾರು? ಅಚ್ಚು ಅಕ್ಕ. ಅಚ್ಚು ಅಕ್ಕ ಬಂದ್ ಸ್ವಲ್ಪ ದಿನದಲ್ಲೇ ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಹುಡ್ಕೋತು. ಈಗದ್ರ ಪರಿಣಾಮನ ನಾನು ಅನ್ಭವಿಸ್ತಾ ಇದ್ದೀನಿ. ನನಗೂ ಅವ್ರಿಗೂ ಮನಸ್ತಾಪ ಬಂದಿದೆ. ದೀಪು, ಏನಮ್ಮ ಮಾತಾಡ್ತಿದ್ಯ ನೀನು? ಅಲ್ವೇ ಒಡ ಹುಟ್ಟದವ್ರ ಮಧ್ಯದಲ್ಲಿ ಅಂಥ ಸಮಸ್ಯೆ ಏನೇ ಬರುತ್ತೆ? ನನಗೂ ಅದೇ ಅಪ್ಪ, ಏನೂ ಅರ್ಥ ಆಗ್ತಿಲ್ಲ. ನನ್ನ ಗಂಡ ಯಾರಿಗೂ ಯಾವ ಕೇಡನ್ನು ಮಾಡಿಲ್ಲ, ಮನ್ಸಿಂದ ಒಳ್ಳೇದನ್ನೇ ಬಯಸಿದ್ದಾರೆ, ಬಿಟ್ರೆ ಬೇರೆ ಏನು ಯೋಚಿಸೂ ಇಲ್ಲ. ಅಂತ ಒಬ್ಬ ಮನುಷ್ಯಂಗೆ ನೋವು ಕೊಡಬಾರ್ದು ಅನ್ನೋ ಪ್ರಜ್ಞೆ ಯಾರಿಗೂ ಇಲ್ದಂಗಾಗೋಯ್ತು. ಅಪ್ಪ, ನಮಗೆ ಯಾರ ಮನ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ಇರಲ್ಲ. ನಮಗೊಬ್ರು ಹೊಡೆದ್ರೆ ತಿರುಗಿಸ್ ಹೊಡಿದೆ ಸುಮ್ಮನೆ ಇರ್ಬೇಕು ಅಂತೀರಾ? ನೋಡುದ್ರಪ್ಪ, ಕೇಳಿಸ್ಕೊಂಡ್ರ? ವಾಪಸ್ ಬೈಯೋದು ಹೊಡಿಯೋದು ಇಷ್ಟ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವಳಿಗೆ. ನಮ್ಮನ್ ಕರ್ಕೊಂಡ್ ಹೋಗಿ ಉಳ್ಸಿದ್ ಮನ್ಷನ್ ಮನ್ಸ್ ನೋಯಿಸ್ಬಾರ್ದು ಅನ್ನೋ ಒಂಚೂರ್ ಪ್ರಜ್ಞೆ ಕೂಡ ಇಲ್ಲ ಇವಳಿಗೆ. ಏನೇ ಮತ್ ಮತ್ ಅದನ್ನೇ ಹೇಳ್ತಿದ್ಯಾ? ಕಾರಣ ಇಲ್ದೇ ಇರೋದಕ್ಕ ನಿನ್ ಗಂಡ ನನ್ ಗಂಡನ ಅಲ್ಲಿ ಕರ್ಕೊಂಡ್ ಹೋಗಿ ಉಳಿಸ್ಕೊಂಡಿದ್ದು. ಅವ್ರಿಗೂ ಕೆಲ್ಸ ಆಗ್ಬೇಕಿತ್ತು, ಅದಕ್ಕೋಸ್ಕರನೇ ಅವ್ರನ್ನ ಉಳಿಸ್ಕೊಂಡಿದ್ದು. ಇವ್ರಿಗ್ ಅಡ್ಗೆ ಮಾಡೋದಕ್ಕೆ ಅಂತಾನೆ ನಾನ್ ಅಲ್ಲಿಗ್ ಬಂದಿದ್ದು. ಏನೋ ಔತ್ನಕ್ ಬಂದ್ ಕೂತೋರ್ ತರ ಮಾತಾಡ್ತಿದ್ದಾಳೆ. ಇದೇ ಅಪ್ಪ, ಹೀಗೆ ಪ್ರತಿ ಸಲನೂ ಬೇಡದೆ ಇರೋ ಮಾತುಗಳ್ ಮಾತಾಡಿ ಹೀಗ್ ಸಮಸ್ಯೆ ಎಪ್ಸೋದು. ಏ ಮಾತಾಡೆ, ಮಾತಾಡ್ತಾನೆ ಇರು. ಪ್ರತಿ ಕ್ಷಣಕ್ಕೂ ಕೊಂಕ್ ಮಾತಾಡ್ತಾ ಇದ್ರೆ ಅದನ್ನ ಸಹಿಸ್ಕೊಂಡಿರೋದಕ್ಕಾಗತ್ತಾ? ಬೇರೆಯವ್ರ ಬಗ್ಗೆ ಬಿಡಿಯಪ್ಪ, ನನ್ ಗಂಡನ್ ಬಗ್ಗೆ ಸ್ವಲ್ಪನಾದ್ರೂ ದಾಕ್ಷಿಣ್ಯ ಅನ್ನೋದಿದ್ಯಾ ಇವಳಲ್ಲಿ? ಹೇಗೆ ಮಾತಾಡಿದ್ಲು ಗೊತ್ತಾ ಅವ್ರ ಹತ್ರ? ಮಗುನು ಚುಟಿ ತೊಟ್ಲನ್ನು ತೂಕ್ಸೋರು ಅವಕಾಶವಾದಿ ಹಾಗೆ ಹೀಗೆ ಅಂತ ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ ಅಪ್ಪ? ನನ್ನ ಗಂಡ ಅವಕಾಶವಾದಿನ?
ಅವರು ಅವಕಾಶವಾದಿ ಆಗಿದ್ರೆ ಲಾಭನ ನಷ್ಟನ ಲೆಕ್ಕ ಹಾಕೋರಾಗಿದ್ರೆ ಮಾವನ್ನ ಕರೆದು ತನ್ನ ಜೊತೆಲಿ ಇಟ್ಕೋತಿದ್ರ? ಇದನ್ನೇ ಅದೆಸಲಿ ಹೇಳ್ತೀಯ, ಇದನ್ನೇ ಹೇಳಿ ಹೇಳಿ ಏನೋ ದೊಡ್ಡದಾಗಿ ನಮ್ ಜೀವನ ಉದ್ಧಾರ ಮಾಡ್ದವ್ರ ತರ ಹೇಳ್ಕೊಂತಿದ್ದಾಳೆ. ಇದನ್ನ ಹೇಳಿ ಹೇಳಿ ನಿಜ ಅಂತ ನಿರೂಪಿಸೋದಕ್ಕೆ ಹೊರಟಿದ್ಯಾಲ್ವಾ? ಇನ್ನು ನಿನ್ ಕೊಪ್ಪ ಕರ್ಗಿಲ್ಲ ಅಲ್ಲ ಅಕ್ಕ? ಸ್ವಲ್ಪ ಬಾಯಿ ಮುಚ್ಚೆ. ಸ್ವಲ್ಪ ಮನಸ್ಸಾಕ್ಷಿ ಇಲ್ದೇ ಇರೋ ತರ ನಡ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ಆಗತ್ತೆ ಕಣೆ, ನಿನಗ ಅಸಹ್ಯ ಆಗತ್ತೆ. ಯಾಕಂದ್ರೆ ನನ್ ಗಂಡ ಕೂಲಿಗಾರ, ನಾನೊಂದ್ ಹೆಂಡ್ತಿ, ಕೂಲಿಗಾರನ್ ಹೆಂಡ್ತಿ ಅಲ್ವಾ? ನೀನ್ ದೊಡ್ಡ ಯಜಮಾನಿ, ನಮ್ಮನ್ ಮಾತಾಡ್ಸಿದ್ರೆ ನಿನಗ ಅಸಹ್ಯ ಆಗೇ ಆಗತ್ತೆ. ನಾನು ನನ್ ಗಂಡ ಇದುವರೆಗೂ ಯಾವತ್ತೂ ಈ ತರ ಯೋಚನೆ ಮಾಡೇ ಇಲ್ಲ. ನಿನಗ ಆ ತರ ಅನ್ಸಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಿನ್ ಮನ್ಸಲ್ಲಿ ನಿನ್ ಕೂಲಿಕಾರನ್ ಹೆಂಡತಿ ಅನ್ನೋದು ಕೂತ್ ಬಿಟ್ಟಿದೆ. ನೋಡಿದ್ಯಾ ನೋಡಿದ್ಯಾ, ನಿನ್ ಬಾಯಲ್ಲೇ ಬಂದ್ಬಿಡ್ತು. ಸಾಕು, ನಿಲ್ಲಿಸ್ತೀರ? ಕೇಳಕ್ಕೆ ನಾಚಿಕೆ ಆಗುತ್ತೆ. ನೀವೆಲ್ಲ ಈ ಮನೇಲಿ ಬೆಳೆದ ಮಕ್ಕಳ ನೀವು? ಈ ಅಶ್ವಥ್ ಬೆಳೆಸಿದ ಮಕ್ಕಳ ನೀವು? ಇಲ್ಲ, ನಂಬಕ್ಕೆ ಆಗಲ್ಲ. ಮೊದ್ಲು ನಿಮ್ಮನ್ನೆಲ್ಲ ನೆನೆಸ್ಕೊಂಡು ಎಷ್ಟು ಹೆಮ್ಮೆ ಪಡ್ತಿದ್ದೆ ನಾನು. ನನ್ ಮಕ್ಕಳಂತ ಮಕ್ಕಳು ಈ ಜಗತ್ತಲ್ಲ ಇಲ್ಲ ಅಂತ ಅನ್ಕೋತಿದ್ದೆ. ಊರ್ ಜನರ ಎಲ್ಲ ಹೇಳೋರು, ಅಯ್ಯೋ ಸ್ವಾಮಿ, ನಿಮ್ ಕುಟುಂಬದ ಮೇಲೆ ಎಲ್ಲಾದ್ರೂ ದೃಷ್ಟಿ ಬಿದ್ದ್ಬಿಟ್ಟಾಯ್ತು, ತಾಯಿಲಿದ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದೀರ ಹಾಗೆ ಹೀಗೆ ಅಂತ ಹಾಡು ಹೊಗಳೋರು. ಒಬ್ರಿಗೊಬ್ರು ಜೀವ ಕೊಡೋಷ್ಟು ಹೊಂದ್ಕೊಂಡಿದ್ರಲ್ಲಮ್ಮ ನೀವು, ಈಗೇನಾಗೋಯ್ತು? ನಾನ್ ದೇವ್ರ ಹತ್ರ ಅದೇ ಬೇಡ್ಕೋತಿದ್ದೆ, ನನ್ ಹೆಣ್ಮಕ್ಳು ಹೀಗೆ ಇರ್ಲಪ್ಪ, ಕೊನೆವರೆಗೂ ಒಗ್ಗಟ್ಟಾಗಿರ್ಲಿ, ನಗ್ನಗ್ತಾ ಸಂತೋಷವಾಗಿರ್ಲಿ ಅಂತ. ಎಲ್ಲಾ ದೇವ್ರಿಗೂ ಹರಕೆ ಹೊತ್ತೆ, ಎಲ್ಲಾ ದೇವ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಕಡೆಗೆಲ್ಲ ಮಣ್ಪಾಲಾಗೋಯ್ತು. ಅಂತೂ ಎಲ್ಲ ಸೇರ್ಕೊಂಡು ನನ್ನ ಮಣ್ಣಿಗೆ ಹಾಕ್ಬಿಟ್ರಿ. ನನ್ನ ಕೊಂದ್ ಹಾಕ್ಬಿಟ್ರಿ, ಕೊಂದ್ ಹಾಕ್ಬಿಟ್ರಿ. ಕೈ ಬಿಡ ನೀನು, ಹೋಗು, ದೂರ ಹೋಗು ಅಂದೆ. ಅಪ್ಪ ಅಂತೆ ಅಪ್ಪ. ಅಕ್ಕ ಏನಕ್ಕ ಹೀಗ್ ಜಗಳ ಮಾಡ್ತಿದ್ದೀರಾ? ಉತ್ತರ ಕೊಡಮ್ಮ, ನೀನ್ ಉತ್ತರ ಕೊಡಮ್ಮ. ನಿಮ್ಮ ತಂಗಿನವೇ ಪ್ರಶ್ನೆ ಕೇಳ್ತಾ ಇರೋದು, ಉತ್ತರ ಕೊಡಿ ಯಾರಾದ್ರು. ಅಪ್ಪ ಅನ್ಬೇಡ ನೀನು. ಇನ್ನೊಂದ್ಸರಿ ಅಪ್ಪ ಅಂತ ಕರಿಬೇಡ ನಿನ್ನ, ಕರೆಯೋ ಯೋಗ್ಯತೆ ನಿಮ್ಗಿಲ್ಲ.
ದೀಪು, ಏ ದೀಪು. ಅಕ್ಕ ಅಪ್ಪ ಬಂದ್ರು. ಅಪ್ಪ. ಏನಮ್ಮ ಇದು ಮಾಡಿದ ಅಡುಗೆ ಎಲ್ಲ ಹಾಗೆ ಇದೆ? ಊಟ ಮಾಡದೆ ಮಲ್ಕೊಂಡಿದ್ಯಾ? ಹೇಗಪ್ಪ ಊಟ ಮಾಡ್ಲಿ?